ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿ ಶಿಕ್ಷಣ ಸಂವಹನ ಎಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ, ಈ ವಿಷಯ ಕುರಿತು ಆರ್ಥಿಕ ಸಲಹೆಗಾರರು ಹಾಗೂ ಯೋಗ ಶಿಕ್ಷಕಿಯೂ ಆಗಿರುವ ಮಡಿಕೇರಿಯ ಗೀತಾ ಗಿರೀಶ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗವನ್ನು ಈಗ ಕೇಳೋಣ. ಶ್ರೋತೃಗಳಿಗೆಲ್ಲ ಇಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಡಿಕೇರಿಯಲ್ಲಿ ಆರ್ಥಿಕ ಸಲಹೆಗಾರರು, ಸಮಾಜ ಸೇವಕರು, ಯೋಗ ತರಬೇತುದಾರರು ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹಲವಾರು ವರ್ಷಗಳಿಂದ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ, ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿರುವಂತಹ ಗೀತಾ ಗಿರೀಶ್ ಅವರಿದ್ದಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಿಂದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೇಡಮ್, ಇಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರನೆ ಅಂತ ಒಂದು ಗಾದೆ ಮಾತಿದೆ. ಇದನ್ನೇ ಮಕ್ಕಳ ಪೋಷಕರು ಮತ್ತು ಮಕ್ಕಳಿಗೆ ಅನ್ವಯಿಸಿ ಹೇಳೋದಾದರೆ, ಪೋಷಕರು ಮತ್ತು ಮಕ್ಕಳ ಸಂಬಂಧ ತುಂಬ ಸರಳವೇ? ಇದರ ಬಗ್ಗೆ ಮಾತಾಡಿ ಮೇಡಮ್. ನೋಡಿ, ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿದ್ಯೆಯು ವಿನಯವನ್ನ ಕೊಡ್ತದೆ ಅಂತ. ಹೌದು. ಇಂದಿನ ಶಿಕ್ಷಣ ಪದ್ಧತಿ ಏನಾಗಿದೆ ಅಂತಂದ್ರೆ, ಎಲ್ಲ ಕಡೆಗಳಲ್ಲೂ ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಅದು ಶಿಕ್ಷೆಯಾಗಿ ಮಕ್ಕಳಿಗೆ ಪರಿಣಮಿಸ್ತಾ ಇದೆ. ಇದರ ಬಗ್ಗೆ ಹೇಗೆ ಹೇಳಬಹುದು ಅಂತಂದ್ರೆ, ಅವರಿಗೆ ಪರಿಸರದ ಜೊತೆ ರಜಾ ದಿನಗಳಲ್ಲಿ ಉಳಿಯೋದಕ್ಕೆ ಆಗ್ತಾ ಇಲ್ಲ. ಹೋಮ್ ವರ್ಕ್ಗಳನ್ನೇ ಜಾಸ್ತಿ ಕೊಡ್ತಾ ಇರ್ತಾರೆ. ಮಗು ಒಂದು ಹೇಳುತ್ತೆ, ನನಗೆ ಬರೆದು ಕೈನೋ ಆಗ್ತಾ ಇದೆ ಅಂತ. ತಕ್ಷಣ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಪೇರೆಂಟ್ಸ್ ಸಹಕಾರ ಕೊಡ್ತಾರೆ. ಕಲಿನಲಿ ಯೋಜನೆಗಳು ಸರ್ಕಾರದಿಂದ ಎಷ್ಟೇ ಆದ್ರೂ ಕೂಡ ಕೆಲವು ಕಡೆಗಳಲ್ಲಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಹೇಳುವಂತದ್ದು ಎದ್ದು ಕಾಣ್ತಾ ಇದೆ. ಪುಸ್ತಕದ ಹೊರೆಯನ್ನ ಹೊತ್ತುಕೊಂಡು ಮಗುವೊಂದು ಶಾಲೆಗೆ ನಡೀತಾ ಇದೆ. ವಿದ್ಯಾಲಯ ಅಂತ ಹೇಳಬೇಕಾದಂಥದ್ದು ಇವತ್ತು ಆ ಆಲಯದಲ್ಲಿ ಕೆಲವು ಕಡೆಗಳಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಗೋಚರಿಸ್ತಾ ಇದೆ. ಇವೆಲ್ಲವನ್ನ ನೋಡಿದಾಗ ನಾವು ಮುಂದಿನ ಪೀಳಿಗೆಗೆ ಯಾವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯೋಜನೆಗಳನ್ನ ಹಾಕ್ತಾ ಇದೆ. ಆ ದಿನಗಳಿಗಾಗಿ ಪೋಷಕರು ಕಾಯ್ತಾ ಇದ್ದಾರೆ, ಮಕ್ಕಳು ಕಾಯ್ತಾ ಇದ್ದಾರೆ. ಇವೆಲ್ಲರ ನಿಟ್ಟಿನಲ್ಲಿ ನಾವೊಂದು ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಜ್ಜೆಯನ್ನ ಇಡಬಹುದು ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಈಗ ಮೇಡಮ್, ಮಕ್ಕಳಿಗೆ ಅಂದ್ರೆ ಬಾಲ್ಯದ ರೀತಿಗೂ ಪ್ರೌಢ ವಯಸ್ಸಿಗೆ ಮಕ್ಕಳು ಬಂದಾಗ ನೋಡಿಕೊಳ್ಳುವ ರೀತಿ, ವಹಿಸುವ ಕಾಳಜಿಗೆ ಬಹಳ ವ್ಯತ್ಯಾಸ ಇರುತ್ತೆ. ಈ ಬಗ್ಗೆ ತಾವು ಏನ್ ಹೇಳ್ತೀರಾ? ಅಂದ್ರೆ ಬಾಲ್ಯ ಮತ್ತು ವಯಸ್ಸಿಗೆ ಬಂದ ಮೇಲೆ ಮಕ್ಕಳನ್ನ ನೋಡಿಕೊಳ್ಳುವಂತಹ ಒಂದು ರೀತಿ. ಒಂದು ಸಮೀಕ್ಷೆ ಹೇಳುತ್ತೆ, 5 ವರ್ಷದವರೆಗೆ ನಾವು ಮಕ್ಕಳನ್ನ ಹೇಗೆ ನೋಡಿಕೊಳ್ತೀವಿ ಅದು ಮುಂದಿನ 50 ವರ್ಷಗಳವರೆಗೆ ಆ ಮಗುವಿನ ಅಭಿವೃದ್ಧಿಯತ್ತ ಹೆಚ್ಚಿನ ಹೆಜ್ಜೆಯನ್ನ ಇಡುತ್ತದೆ ಅಂತ. ತುಂಬಾ ಉತ್ತಮವಾದ ಮಾತು. ಆ ಮಗುವಿಗೆ ಸಿಗುವಂತ 5 ವರ್ಷಗಳವರೆಗೆ ಸಿಗುವಂತಹ ಶಿಕ್ಷಣ, ಅಥವಾ ಅದು ಮನೆಯಿಂದ ಇರಬಹುದು, ಸಮಾಜದಿಂದ ಇರಬಹುದು, ಶಾಲೆಯಿಂದ ಇರಬಹುದು, ಅದು ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಚಿಕ್ಕಂದ್ರಲ್ಲಿ ಆ ಮಗು ಅದಕ್ಕೆ ಬೇಕಾಗಿರೋದು ತಾಯಿಯ ಪಾಲನೆ. ಆದ್ರೆ ಇಂದಿನ ಈ ಔದ್ಯೋಗಿಕ ಚಿಂತನೆಗಳಿಂದ, ಹಾಗೆ ಒತ್ತಡಗಳಿಂದ, ಅಥವಾ ಇನ್ಯಾವುದೋ ಸಾಮಾಜಿಕ ಕಾರಣಗಳಿಂದ ಆ ಮಗುವಿಗೆ ಸರಿಯಾದ ಪ್ರೀತಿ ತಾಯಿಯಿಂದ ಸಿಗ್ತಾ ಇಲ್ವೋ ಅಥವಾ ಪೋಷಕರಿಂದ ಸಿಗ್ತಾ ಇಲ್ವೋ ಏನೋ,
ಮಗುವನ್ನ ಆ ಸಮಯದಲ್ಲಿ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಬಿಟ್ಟು ಅಥವಾ ಟಿವಿಯನ್ನೇ ನೋಡ್ಕೋ ಅಂತ ಹೇಳಿ ಕೊಡುವಂತಹ ಇದರಿಂದ ಮಗುವಿಗೆ ಎಲ್ಲಿಯೋ ಒಂದು ರೀತಿಯ ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಅದಕ್ಕೆ ಯಾವ್ದು ಬೇಕು ಅದು ಸಿಗ್ತಾ ಇಲ್ವೋ ಏನೋ ಅಂತ ಅನ್ನಿಸ್ತಾ ಇದೆ. ಇನ್ನು ಅದರ ಪ್ರೌಢಾವಸ್ಥೆಗೆ ಬರುವಾಗ್ಲೂ ಅಷ್ಟೇ, ಪ್ರೌಢಾವಸ್ಥೆಗೆ ಬರುವಾಗ ಮಗುವಿನ ಜೊತೆ ಅದು ಹೇಳ್ತಾರೆ, ಮಗು ಪ್ರೌಢಾವಸ್ಥೆಗೆ ಬರುವಾಗ ನಾವು ಮಿತ್ರರಂತೆ ಅವರೊಟ್ಟಿಗೆ ವರ್ತಿಸಬೇಕು ಅಂತ. ಹೌದು, ಆ ಮಿತ್ರತ್ವದಲ್ಲಿ ನಾವು ಎಲ್ಲಿ ತೊಂದರೆಗೆ ಅನುಭವಿಸ್ತಿದ್ದೇವೆ ಅಂತಂದ್ರೆ, ಎಲ್ಲರಿಗೂ ಈಗ ಕೆಲಸ ಅನಿವಾರ್ಯ. ಆ ಕೆಲಸದ ಜಾಗದಲ್ಲಿ ಕೂಡ ಒತ್ತಡಗಳಿರ್ತದೆ, ಅದನ್ನ ನಾವು ತಂದು ಮಗುವಿನ ಮೇಲೆ ಹಾಕ್ತಾ ಇದ್ದೀವೋ ಅಥವಾ ಮಗು ಇನ್ನೊಂದು ರೀತಿಯಲ್ಲಿ ತನಗೆ ಎಲ್ಲಿ ಪ್ರೀತಿ ಜಾಸ್ತಿ ಸಿಗ್ತದೆ ಅಲ್ಲಿಗೆ ಒಲವನ್ನ ತೋರಿಸ್ತಾ ಇದೆಯೋ ಅಥವಾ ಸಾಮಾಜಿಕ ಜಾಲತಾಣದತ್ತ ತನ್ನ ಮನಸ್ಸನ್ನ ತಗೊಂಡು ಹೋಗ್ತಾ ಇದೆಯೋ, ಇವನ್ನೆಲ್ಲ ನೋಡುವ ಜವಾಬ್ದಾರಿ ಕೂಡ ಪೋಷಕರಾದವರಿಗೆ ಇರಬೇಕು. ಅಥವಾ ಇಲ್ಲದೇ ಇದ್ರೂ ಕೂಡ ಅದನ್ನ ಯಾವ ರೀತಿಯಲ್ಲಿ ಆ ಮಗುವಿಗೆ ಆರಂಭದಲ್ಲೇ ಸಿಗುವ ಶಿಕ್ಷಣದಿಂದ ಕೂಡ ಸಿಗಬಹುದೋ ಏನೋ ಅನ್ನುವ ಪರಿಕಲ್ಪನೆ ಕೂಡ ನಂದು ಮೇಡಮ್. ಹೌದು, ಅಂದ್ರೆ ತಮ್ಮದೇ ಮಕ್ಕಳ ಹಿತದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳಿಗೆ ಅಂತ ಹೇಳಿ ಒಂದಿಷ್ಟು ಸಮಯವನ್ನ ಖಂಡಿತವಾಗ್ಲೂ ಮೀಸಲಿಡಬೇಕು. ಹೌದು, ಮಕ್ಕಳಿಗಾಗಿ ಮೀಸಲಿಡಬೇಕು, ಮನೆಗಾಗಿ ಮೀಸಲಿಡಬೇಕು. ಹಿಂದಿನ ಕಾಲದಲ್ಲಿ ಒಂದು ವಾರಾಂತ್ಯ ಅಂತ ಇತ್ತು. ಆ ವಾರಾಂತ್ಯದಲ್ಲಿ ನಾವು ಏನ್ ಮಾಡ್ತಿದ್ದು, ನಾವು ಮನೆಯವರು ಎಲ್ಲ ಒಂದು ಜೊತೆ ಸೇರ್ಕೊಂಡು ಒಟ್ಟಿಗೆ ಒಂದು ಊಟ ಮಾಡುವಂಥದ್ದು, ಒಟ್ಟಿಗೆ ಅಡಿಗೆ ಮಾಡುವಂಥದ್ದು, ಅಥವಾ ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಮಾಡಿ ಅಂತ ಹೇಳುವಂಥದ್ದು, ಬಟ್ಟೆ ಒಗೆಯುವಂಥದ್ದು ಒಬ್ರು, ಇಸ್ತ್ರಿ ಮಾಡುವಂಥದ್ದು ಒಬ್ರು, ಹೀಗೆ ಆ ದಿನ ವಾರಾಂತ್ಯವನ್ನ ನಾವು ಮನೆಯಲ್ಲಿ ಕಳೀತಾ ಇದ್ವಿ. ಹೌದು, ಆದ್ರೆ ಇವತ್ತು ಆ ವಾರಾಂತ್ಯವನ್ನ ಕಳಿಯೋದು ಅಂತಂದ್ರೆ ನಮ್ಮ SMS ಹಾಗೆ ಇರ್ತದೆ ನೋಡಿ, ಹ್ಯಾಪಿ ವೀಕೆಂಡ್ ಅಂತ, ಹ್ಯಾಪಿ ಅಟ್ ಹೋಮ್ ಅಂತ ಹೇಳುವ ಒಂದು ಮೆಸೇಜ್ ಗಳನ್ನ ನಾವು ಎಲ್ಲೂ ಕಾಣ್ತಾ ಇಲ್ಲ. ಹೌದು, ಹಾಗಾದ್ರೆ ಪುನಃ ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಹೊರಗಿನ ಪ್ರಪಂಚದಲ್ಲೇ ಮುಳುಗುತ್ತಾ ಇರ್ತೀವಿ, ಅಥವಾ ಏನು ಲೌಕಿಕ ಬದುಕಿನತ್ತ ನಮ್ಮ ಮುಖ ಹೋಗ್ತಾ ಇದೆ. ಅದಕ್ಕೆ ಆಯಾಯ ಒಂದು ಇದಿದೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆ ಅಂತ ಹೇಳಿದಂಗೆ ಜೀವನದಲ್ಲಿ ಕೂಡ ಒಂದೊಂದು ಸ್ಟೇಜಸ್ಗಳಿರ್ತದೆ. ವಿದ್ಯಾರ್ಥಿ ಯುಗ, ಆ ನಂತರದ್ದು ಒಂದು ಸ್ಟೇಜ್, ನಂತರ ಉದ್ಯೋಗದ್ದು, ನಂತರ ಇನ್ಕಮ್ ಬಂದ ಮತ್ತೆ ಒಂದು ತರ. ಹೀಗೆ ನಮ್ಮ ಜೀವನ ಶೈಲಿಗಳು ಕೂಡ ಮೊದ್ಲು ಮಾಡಬೇಕಾದ ಕೆಲಸವನ್ನ ನಾವು ನಂತರ ಮಾಡ್ತಾ ಇದ್ದೇವೆ, ನಂತರ ಮಾಡುವ ಕೆಲಸಗಳನ್ನ ಮೊದ್ಲು ಮಾಡ್ತಾ ಇದ್ದೇವೆ. ಇದನ್ನ ನಾವು ಮಕ್ಕಳೊಟ್ಟಿಗೆ ಸೇರಿಕೊಂಡು ಮಾಡಿದಾಗ ಆ ಮಗು ಕೆಲವೊಂದು ಕಡೆಗಳಲ್ಲಿ ವಂಚಿತರಾಗ್ತಾ ಇದೆ. ಅದಕ್ಕೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬೇಕು ಅಂತ ಇರ್ತದೆ, ಫ್ಯಾಮಿಲಿ ಬಾಂಡೇಜ್ ಬೇಕು ಅಂತ ಇರ್ತದೆ. ನಾವು ಅದನ್ನ ತಗೊಂಡೋಗಿ ಮಾಲ್ಗಳಲ್ಲಿ ತಗೊಂಡೋಗಿ ಇಟ್ಟು ಬಿಟ್ರೆ ನಾವು ಪ್ರೀತಿಯನ್ನು ಕೊಡ್ತಾ ಇದ್ದೇವೆ ಅಂತ ಪೋಷಕರು ತಿಳ್ಕೊಳ್ತಾ ಇದ್ದಾರೋ ಏನೋ, ಅಥವಾ ಅದು ಕೇಳಿದ ವಸ್ತುವನ್ನ ಕೊಟ್ಟಾಗ ನಾವು ಅದರ ಪೂರ್ತಿ ಏನು ಆಸೆಗಳನ್ನ ನಾವು ಈಡೇರಿಸಿದ್ದೇವೆ ಅನ್ನುವ ಇದು ಕೂಡ ಪೋಷಕರಿಗೆ ಆಗ್ತಾ ಇದೆ. ಆದ್ರೆ ಇದು ಹೋಗ್ಬೇಕು. ಮಕ್ಕಳಿಗೆ ವಿದ್ಯಾರ್ಜನೆಯ ಸಮಯದಲ್ಲಿ ವಿದ್ಯೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡಬೇಕು. ಆಮೇಲೆ ಅದು ಸ್ವಂತ ಕಾಲಲ್ಲಿ ನಿಲ್ಲುವಂತಹ ವ್ಯವಸ್ಥೆಗಳು ಹೇಗೆ ಅಂತ ಹೇಳೋದನ್ನ ಕಲಿಸ್ಬೇಕು. ಧೈರ್ಯವನ್ನ ತುಂಬಬೇಕು. ಇವೆಲ್ಲ ಪೋಷಕರು ಮನೆಯಲ್ಲಿ ಸ್ವಲ್ಪ ಹೊತ್ತು ಅವರೊಟ್ಟಿಗೆ ಇದ್ದಾಗ ಆಗುವ ಕೆಲಸಗಳು ಮೇಡಮ್. ಖಂಡಿತವಾಗ್ಲು. ಈಗ ಮೇಡಮ್, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯ ಬಗ್ಗೆ ಪೋಷಕರಿಗೆ ಜವಾಬ್ದಾರಿ ಬೇಕು ಅಂತಾರೆ. ಹೌದು, ಈ ಸರ್ವಾಂಗೀಣ ಬೆಳವಣಿಗೆಯನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಅಂತಂದ್ರೆ ಬರೀ ನಾವು ವಿದ್ಯೆಯನ್ನ ಮಾತ್ರ ಕೊಡುವಂತದ್ದಲ್ಲ ಅವರಿಗೆ. ಹೌದು, ಆ ವಿದ್ಯೆಯನ್ನ ಕರಗತ ಮಾಡಿಕೊಳ್ಬೇಕಾದ್ರೆ ಪೂರಕ ವಾತಾವರಣ ಕೂಡ ಬೇಕು. ಪೂರಕ ವಾತಾವರಣದೊಟ್ಟಿಗೆ ಆರೋಗ್ಯಕರ ಆಹ್ಲಾದಕರ ತಿಂಡಿಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ತಿಂಡಿಗಳು ಎಲ್ಲಿ ಹೇಗೆ ಅಂತಂದ್ರೆ, ನಾವು ಈಗ ಏನಾಗಿದ್ದೇವೆ ಅಂತಂದ್ರೆ ಜಂಕ್ ಫುಡ್ಗಳ ದಾಸರಾಗಿಬಿಟ್ಟಿದ್ದೇವೆ. ಆ ಜಂಕ್ ಫುಡ್ಗಳ ದಾಸರಾಗಿರುವುದರಿಂದ ನಮಗೇನಾಗುತ್ತೆ, ಒಂದು ಸಮೀಕ್ಷೆ ಹೇಳುತ್ತೆ ಪ್ರೊಡಕ್ಟಿವಿಟಿ 365 days ಕೂಡ ಇರಬೇಕು ಅಂತ. ಅದು ನಮ್ಮ ಆಹಾರದಿಂದ, ನಮ್ಮ ಚಲನವಲನಗಳಿಂದ, ನಮ್ಮ ಕೆಲಸ ಕಾರ್ಯಗಳಿಂದ ಬರ್ತದೆ. ಆದ್ರೆ ಮಗುವಿಗೆ ಏನಾಗುತ್ತೆ, ಇವತ್ತು ಅದರದ ಆಹಾರದಿಂದ, ನಿದ್ದೆಯ ಕೊರತೆಯಿಂದ ಅಥವಾ ಅನಾರೋಗ್ಯದಿಂದಾಗಿ ಅದು 4-5 ದಿವಸ ಶಾಲೆಗೆ ಹೋಗೋದನ್ನ ತಪ್ಪಿಸಿ ಬಿಡ್ತದೆ.
ಇದೆಲ್ಲ ಯಾತಕ್ಕೆ ಆಗ ಅದಕ್ಕೆ ಮಾನಸಿಕವಾಗಿ ಅದು ತೊಂದರೆಯನ್ನ ಅನುಭವಿಸ್ತದೆ. ಆ ಆರೋಗ್ಯ ಯಾವಾಗ ಸರಿಯಾಗಿ ಇಲ್ಲ ಅದಕ್ಕೆ ಯಾವುದೇ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಹೌದು. ಆ ಕಾನ್ಸಂಟ್ರೇಷನ್ ಬಿಲ್ಡಪ್ ಆಗುವಂತದ್ದು ಯಾವಾಗ? ಮನೆಯಿಂದ. ಮನೆಯಲ್ಲಿ ಅದಕ್ಕೆ ಸರಿಯಾದ ಆಹಾರ. ಈಗ ನಮಗೆ ಗೊತ್ತಿದೆ, ಹಿಂದಿನವರು ಎಷ್ಟೇ ಕೆಲಸ ಮಾಡಿದ್ರು ಅವ್ರು ಮನೆಯಲ್ಲಿ ಕೈಯಾರಿಸಿದ ತಿಂಡಿಗಳನ್ನೇ ತಿಂತಾ ಇದ್ರು. ಹಂಗಂತ ತಿನ್ನಬಾರ್ದು ಅಂತ ಹೇಳೋದಿಲ್ಲ, ಯಾಕೆಂತಂದ್ರೆ ಅದು ಅನಿವಾರ್ಯ ಕೂಡ ಈಗಿನ ದಿನಗಳಲ್ಲಿ. ಆದ್ರೆ ನಾವು ಕೊಡುವಂತ ತಿಂಡಿಗಳು ಇವು ಎಷ್ಟರ ಮಟ್ಟಿಗೆ ಆರೋಗ್ಯದಾಯಕವಾಗಿದೆ, ಇದರಲ್ಲಿ ಎಷ್ಟು ವಿಟಮಿನ್ ಇದೆ, ಇದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಈ ತಿಂಡಿ ತಿಂದಾಗ ಇದು ನಮ್ಮ ಆರೋಗ್ಯದ ಮೇಲೆ, ದೇಹದ ಮೇಲೆ ಯಾವ ಪರಿಣಾಮವನ್ನ ಬೀರಬಹುದು, ಇವನ್ನು ಕೂಡ ಪೋಷಕರಾದವರು ಗಮನಿಸಬೇಕು. ಇದು ಬರೀ ಪೋಷಕರಿಂದ ಮಾತ್ರ ಅಲ್ಲ, ಇದನ್ನ ಎಲ್ಲಿಯಾದ್ರೂ ಒಂದು ಸಮಾರಂಭಗಳಲ್ಲೂ ಹೇಳಬಹುದು, ಶಾಲೆಗಳಲ್ಲೂ ಹೇಳಬಹುದು, ಅಥವಾ ಮಾಧ್ಯಮಗಳಲ್ಲಿಯೂ ಅದನ್ನ ಅದರ ಬಗ್ಗೆ ಹೆಚ್ಚಿನ ಅರಿವು ಬರಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಇದೇ ಈ ತರದ ಆಹಾರಗಳಿಂದ ನಿಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅಂತ ಹೇಳುವಂತ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ತಾ ಇದೆ. ಈಗ ನೋಡಿ, ಕೆಲವೊಂದು ಆಹಾರಗಳನ್ನ ನಾವು ತಗೊಳ್ತೀವಿ ಅಂತಂದ್ರೆ ಅದು ಏನೋ ಸ್ವಲ್ಪ ಬಡವರು ಅಂತ ಹೇಳುವ ಮಟ್ಟಕ್ಕೆ ಇಳಿದಿರ್ತದೆ. ಈಗ ರಾಗಿ ತಿಂತಾರೆ ಅಂತಂದ್ರೆ ಅದು ಏನೋ ಒಂಥರ ಇದು ಅಂತ, ಅದ್ರ ಬದಲು ಆಪಲ್ ತಿಂತಾನೆ ಅಂತಂದ್ರೆ ಅವನು ಶ್ರೀಮಂತ ವರ್ಗಕ್ಕೆ ಸೇರಿದವನು ಅಂತ. ಏನಾಗಿದೆ ಅಂತಂದ್ರೆ ಆ ಹೆಲ್ತ್ ವಿಟಮಿನ್ ಫುಡ್ ಗಳ ಕಡೆಗೆ ಫೋಕಸ್ ಆಗದೆ ಶ್ರೀಮಂತಿಕೆಯ ಕಡೆಗಳಿಗೆ ಹೋಗ್ತಾ ಇದೆ. ಹೌದು. ಈ ಜಾಗೃತಿ ಕೂಡ ಜನರಲ್ಲಿ ಮೂಡಬೇಕು. ಇದನ್ನ ಅದು ಯಾವ ರೀತಿಯಲ್ಲಿ ಯಾರ ಕೈಯಲ್ಲಿ ಅದು ಇದೆ ಅಂತ ಹೇಳಕ್ಕಾಗೋದಿಲ್ಲ. ಬರೀ ಹೇಳೋದ್ರಿಂದ ಆಗುತ್ತಾ, ಅಥವಾ ಇದು ಶಾಲೆಗಳಿಂದ ಆಗುತ್ತಾ, ಅಥವಾ ಶಿಕ್ಷಣದ ಮುಖಾಂತರ ಆಗುತ್ತಾ, ಅಥವಾ ಸರ್ಕಾರದ ಮುಖಾಂತರ ಆಗುತ್ತೋ, ಅಥವಾ ಪೋಷಕರಿಂದ ಆಗುತ್ತೋ, ಸಮಾಜದಿಂದ ಆಗುತ್ತೋ, ಯಾರಿಂದ ಅಂತ ಹೇಳೋದಕ್ಕಾಗೋದಿಲ್ಲ ಮೇಡಮ್. ಆದ್ರೆ ಇದು ಮುಂದಿನ ದಿನಗಳಲ್ಲಿ ನಾವು ತೀರಾ ಹದಗೆಟ್ಟು ಹೋದ ಮತ್ತೆ ಕೈ ಮೀರಿದ ಮತ್ತೆ ಮಾಡೋದಕ್ಕಿಂತ ಇದು ರೈಟ್ ಟೈಮ್. ಈಗ ರೈಟ್ ಟೈಮ್ ಅಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ಬೆಳೆಸಿಕೊಂಡ್ರೆ ನಮಗೆ ಸುಶಿಕ್ಷ ಏನು ಸದೃಢ ಭಾರತವನ್ನ ಆ ಮಕ್ಕಳಿಂದ ಕಟ್ಟೋದಕ್ಕೆ ಸಾಧ್ಯ ಇದೆ. ಹೌದು ಅಂತ ನನ್ನ ಒಂದು ಅನಿಸಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂದ್ರೆ ಚಿಕ್ಕಂದಿನಿಂದಲೇ ಮಕ್ಕಳ ಆಹಾರದ ವಿಷಯದಲ್ಲೂ ಕೂಡ ಪೋಷಕರು ಬಹಳಷ್ಟು ಎಚ್ಚರ ವಹಿಸಬೇಕಾದಂತಹ ಒಂದು ಅಗತ್ಯತೆ ಇದೆ. ಅಂದ್ರೆ ಅದು ಅವರ ಶಾರೀರಿಕ ಬೆಳವಣಿಗೆ ವಿಷಯ ಇರಬಹುದು, ಅಥವಾ ಬೌದ್ಧಿಕವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು. ಆಹಾರದ ವಿಷಯದಲ್ಲಿ ಪೋಷಕರು ತುಂಬಾ ಕಾಳಜಿ ವಹಿಸಬೇಕು ಅನ್ನುವಂತಹ ಸಲಹೆಯನ್ನ ನೀವು ಕೊಡ್ತಾ ಇದ್ದೀರಿ. ಅದಕ್ಕೆ ಹಿತ ಬುಕ್, ಮಿತ ಬುಕ್, ಋತು ಬುಕ್ ಅಂತ ಈಗ ನಮ್ಮ ನಾನು ಹೇಳಿದಂಗೆ ಯೋಗ ಅಂತ ಹೇಳೋದು ಹೇಳ್ತಾರೆ. ಆ ಯೋಗ ಅಂತಂದ್ರೆ ಬರೀ ಆಸನಗಳನ್ನ ಮಾತ್ರ ಮಾಡುವಂತದ್ದಲ್ಲ. ಆ ಯೋಗದಲ್ಲಿ ಏನೆಲ್ಲ ಇದೆ ಅಂತಂದ್ರೆ ನೀನು ಯಾವ ರೀತಿಯಲ್ಲಿ ಆಹಾರವನ್ನ ಕೂಡ ಸೇವಿಸ್ತೀಯ ಅಂತ, ಅದು ಕೂಡ ನಮ್ಮ ಮಾನಸಿಕ ಬೆಳವಣಿಗೆಗೆ ಹೆಚ್ಚು ಪರಿಣಾಮವನ್ನ ಬೀರ್ತದೆ. ಹೌದು. ನಾಲ್ಕು ಆಸನ, ಕೆಲವರು ಏನು ಬಾಡಿ ಫಿಟ್ಟಿಂಗ್ ಇದಕ್ಕಾಗಿ ಸ್ಟೈಲಿಗಾಗಿ ಒಂದು ಯೋಗವನ್ನ ಮಾಡ್ತಾರೆ. ಯೋಗ ಮಾಡಿದ ನಂತರ ಅದು ನಮ್ಮ ಮಾನಸಿಕ ಸ್ಥಿಮಿತತೆಯನ್ನ ಕಾಪಾಡಿಕೊಳ್ಬೇಕು. ನಾವು ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು, ಶಾಂತ ಚಿತ್ತರಾಗಿರ್ಬೇಕು. ಹಾಗೆ ಆ ಮಕ್ಕಳಲ್ಲಿ ಇದನ್ನೆಲ್ಲ ಮೂಡಿಸುವಂತಹ ಒಂದು ಉತ್ತಮ ಯೋಗ ಶಿಕ್ಷಕರ ಪರಿಚಯ ಕೂಡ ಆಗ್ಬೇಕು. ಸಮಾಜ ಇವತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ ಯಾರಿಂದನೋ ಮಕ್ಕಳಿಗೆ ಕೆಲವೊಂದು ಸಂದೇಶಗಳು ತಪ್ಪಾಗಿ ಗ್ರಹಿಕೆ ಆಗ್ತಾ ಹೋಗುತ್ತೆ. ಅವರು ಅದನ್ನೇ ಇದೇ ಸರಿ ಅಂತ ಹೇಳಿ ತಿಳ್ಕೊಳ್ಳುವ ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅದು ಆಗ್ಬಾರ್ದು. ಸರಿಯಾದ ಮಾಹಿತಿ ಸರಿಯಾದವರಿಂದ ಸಿಕ್ಕಿದಾಗ ಸುದೃಢ ಸಮಾಜ ನೆಲೆಗೊಳ್ಳೋದಕ್ಕೆ ಸಾಧ್ಯ ಮೇಡಮ್. ಹೌದು. ಅಂದ್ರೆ ಮಕ್ಕಳ ಶಾರೀರಿಕ ಮತ್ತು ಬೌದ್ಧಿಕವಾದಂತಹ ಆರೋಗ್ಯಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ. ಹೌದು ಹೌದು ಹೌದು. ಕರ್ತವ್ಯ ಕೂಡ ಅದೇ, ಆಮೇಲೆ ಪೋಷಕರ ಕರ್ತವ್ಯ ಕೂಡ ಅದುವೇ, ಮಕ್ಕಳ ಪಾಲನೆ ಆಗ ಸರಿಯಾಗಿ ಒಂದೇ ನಿಟ್ಟಿನಲ್ಲಿ ಹೋಗ್ತಾ ಇರ್ತದೆ. ಹೌದು, ಖಂಡಿತವಾಗಿಯೂ. ಮತ್ತೆ ಮೇಡಮ್, ತುಂಬಾ ಮುಖ್ಯವಾಗಿ ಅಂದ್ರೆ ಮಕ್ಕಳು ಧರಿಸುವಂತಹ ಉಡುಪು, ಮಕ್ಕಳಲ್ಲಿ ಸ್ವಚ್ಛತೆಯ ಪ್ರಜ್ಞೆ, ಆಮೇಲೆ ಶಿಸ್ತು, ಇವೆಲ್ಲ ಚಿಕ್ಕಂದಿನಲ್ಲಿಯೇ ಅವರು ಏನ್ ಕಲಿತಾರೋ ಅದು ಜೀವನ ಪರ್ಯಂತ ಅಂತ ಹೇಳಿ, ಈ ಬಗ್ಗೆ ಕೂಡ ಪೋಷಕರು ಬಾಲ್ಯದಿಂದಲೇ ಕಾಳಜಿಯನ್ನ ವಹಿಸಬೇಕಾ ಬೇಡ್ವಾ, ಅಥವಾ ಇದಕ್ಕೆ ಯಾವ ಮಾರ್ಗವನ್ನ ಅನುಸರಿಸಬಹುದು ಅಂತ? ಶಿಸ್ತು, ಸಮಯ ಪರಿಪಾಲನೆ ಇವೆಲ್ಲ
ಬಂದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಕೆಲಸಗಳು ಸುಲಭವಾಗಿ ಆಗ್ತದೆ. ಯಾವಾಗ ಜೀವನದಲ್ಲಿ ಶಿಸ್ತು ಮತ್ತು ಸಮಯ ಪರಿಪಾಲನೆ ಇರುವುದಿಲ್ವೋ ಆಗ ನಮ್ಮ ಕೆಲಸಗಳು ಒತ್ತಡಮಯವಾಗುತ್ತೆ. ನೀವು ನೋಡಿರಬಹುದು ಮೇಡಮ್, ಒಂದು ಸಮೀಕ್ಷೆ ಇನ್ನೊಂದು ಹೇಳುತ್ತೆ ಏನು ಅಂತಂದ್ರೆ, ತುಂಬಾ ಬಿಸಿ ಇರುವಂತಹ ವ್ಯಕ್ತಿ ಎಲ್ಲ ಕೆಲಸಗಳನ್ನ ಪೂರೈಸ್ತಾನಂತೆ. ಅಥವಾ ತುಂಬಾ ಬಿಸಿ ಇರುವಂತಹ ಒಂದು ಮಗುವೆ ಇರಬಹುದು, ಶಾಲೆಗೆ ಹೋಗು, ಅದು ಎಲ್ಲವನ್ನ ಒಂದು ರೆಡಿ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ರ್ಯಾಂಕ್ಸ್ ಬರ್ಬೇಕು ಅಂತಂದ್ರೆ, ಅದು ಜೀವನದಲ್ಲಿ ಅಥವಾ ಒಂದು ಫಸ್ಟ್ ಬರ್ಬೇಕು ಅಂತ ಇದ್ರೆ ಅದು ಏನ್ ಮಾಡುತ್ತೆ, ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಏಳುತ್ತದೆ, ಸರಿಯಾದ ಆಹಾರವನ್ನ ತಗೊಳ್ತದೆ, ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗುವ ಕೆಲಸಗಳನ್ನ ಮಾಡುತ್ತದೆ, ಶಿಸ್ತುಬದ್ಧವಾಗಿ ಶಿಕ್ಷಕರು ಏನು ಹೇಳ್ತಾರೆ ಅದನ್ನ ಕೇಳಿಕೊಂಡಿರ್ತದೆ, ಆಮೇಲೆ ಸಮಯಕ್ಕೆ ಸರಿಯಾಗಿ ಮಲಗ್ತದೆ. ಹೀಗೆ ಆ ಶಿಸ್ತು ಜೀವನದಲ್ಲಿ ಇದ್ದಾಗ ಶಿಸ್ತು ಮತ್ತೆ ಸಮಯ ಪರಿಪಾಲನೆ ಇದು ಎರಡನ್ನ ಇಟ್ಟುಕೊಂಡ್ರೆ ಮತ್ತೆ ಯಾವುದು ಬೇಕಾಗಿಲ್ಲ ಮೇಡಮ್, ಅದರ ಪಾಡಿಗೆ ನಡ್ಕೊಂಡು ಹೋಗುತ್ತೆ. ಒತ್ತಡ ಅಂತ ಹೇಳುವಂತದ್ದು, ಮಕ್ಕಳಲ್ಲಿ ಒತ್ತಡ ಅಂತ ಹೇಳ್ತಾರೆ ನೋಡಿ, ಇದು ಎಲ್ಲ ಒತ್ತಡಗಳು ಬರುವಂತದ್ದು ಕೂಡ ಇದರ ಕೊರತೆಯಿಂದಾನೆ. ಹೌದು, ಒಂದು ರೀತಿಯ ಶಿಸ್ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕೆ ನಮಗೆ ನಿಮಗೆ ನೆನಪಿರಬಹುದು, ನಾವು ಶಾಲೆಗೆ ಹೋಗುವಾಗ ಒಂದು ಟೈಮ್ ಟೇಬಲ್ ಅಂತ ಇರ್ತಿತ್ತು ನೋಡಿ. ಹೌದು, ಅದು ಶಾಲೆಗಳಲ್ಲಿ ಆ ಟೈಮ್ ಟೇಬಲ್ ಯಾಕೆ, ಪಾಠಕ್ಕೆ ಒಂದು ಟೈಮ್ ಟೇಬಲ್, ಹಾಗೆ ನಾವು ಮನೆಯಲ್ಲಿ ಕೂಡ ಒಂದು ಟೈಮ್ ಟೇಬಲ್ ಅನ್ನ ಯಾಕೆ ಬೆಳೆಸಿ ಇಟ್ಟುಕೊಳ್ಬಾರ್ದು. ಇಷ್ಟು ಹೇಳುವಂತದ್ದು, ಇಷ್ಟು ಹೊತ್ತಿಗೆ ತಿಂಡಿ, ಇಷ್ಟು ಹೊತ್ತಿಗೆ ರಿಲ್ಯಾಕ್ಸ್, ಇಷ್ಟು ಹೊತ್ತಿಗೆ ಮಲಗುವಂತದ್ದು, ಹೀಗೆ ಒಂದು ರೀತಿಯ ಟೈಮ್ ಟೇಬಲ್ ಅನ್ನ ನಾವು ಎಲ್ಲ ಕಡೆಗಳಲ್ಲಿ ಅಳವಡಿಸಿಕೊಳ್ಬಾರ್ದೆ ಅಂತ ನನ್ನ ಒಂದು ಸಲಹೆ. ಮತ್ತೆ ನಾನು ನೋಡಿದಂತಹ ಒಂದು ಈ ರೀತಿಯಿಂದ ಕೂಡ ಸುಖಿ ಸಮಾಜವನ್ನ ನಾವು ಕಾಣಬಹುದು ಅಂತ. ಹೌದು, ಈಗ ಏನಾಗಿದೆ ಅಂತಂದ್ರೆ ಮಲಗದಕ್ಕೂ ಸಮಯ ಇಲ್ಲ, ಏಳದಕ್ಕೂ ಸಮಯ ಇಲ್ಲ, ತಿನ್ನುವ ಹೊತ್ತಿಗೂ ಸಮಯ ಇಲ್ಲ, ಬೆಳಗ್ಗಿನ ತಿಂಡಿ ಅದೆಷ್ಟೋ ಹೊತ್ತಿಗೆ, ಮಧ್ಯಾಹ್ನದ ಊಟ ಅದೆಷ್ಟೋ ಹೊತ್ತಿಗೆ, ಸಾಯಂಕಾಲದ್ದು ಇದು ಇನ್ನೊಂದು ನಮ್ದು ವಿದೇಶಿ ಸಿಸ್ಟಮ್ ಏನ್ ಬಂದಿದೆ ಅಂತಂದ್ರೆ ಬ್ರಂಚ್ ಅಂತ ಹೇಳುವಂತದ್ದು. ಹೀಗೆ ನಮ್ಮ ಜೀವನದಲ್ಲಿ ಯಾವುದಕ್ಕೂ ಒಂದು ಶಿಸ್ತು ಮತ್ತೆ ಆ ಒಂದು ಇದು ಇಲ್ಲ ಅಂತಂದಾಗ ಬಹಳ ತೊಂದರೆಗಳನ್ನ ಅವರು ಅನುಭವಿಸ್ತಾರೆ. ಹೌದು, ಆರೋಗ್ಯಕರ ಬೆಳವಣಿಗೆ ಅಲ್ಲ. ಇನ್ನಾದ್ರೂ ಇದೇ ಸಮಯ ಮೀರಿಲ್ಲ, ಈ ರೀತಿಯ ಒಂದು ಕಾರ್ಯದತ್ತ ಶಿಕ್ಷಣ ಸಂಸ್ಥೆ ಇರಬಹುದು, ಪೋಷಕರು ಇರಬಹುದು, ಅಥವಾ ಸಮಾಜ ಇರಬಹುದು, ಅಥವಾ ನೇತಾರರು ಅಂತ ಯಾರಿರ್ತಾರೋ ಅವರಿಂದ ಕೂಡ ಸಮಾಜಗಳಲ್ಲಿ ಮಾತುಗಳನ್ನ ಕೇಳಿಸಿಕೊಂಡಾಗ ಆ ಮಕ್ಕಳಲ್ಲಿ ಒಳ್ಳೆಯ ಪ್ರಬುದ್ಧತೆ ಬರಬಹುದು ಅಂತ ನನ್ನ ಅನಿಸಿಕೆ ಮೇಡಮ್. ಈಗ ಒಂದು 10-20 ವರ್ಷಗಳ ಹಿಂದೆ ಇದ್ದಂತಹ ಒಂದು ಉಡುಪು ಇರಬಹುದು, ಇವತ್ತಿನ ಮಕ್ಕಳು ಧರಿಸುವಂತಹ ಉಡುಪು, ಅದಕ್ಕೆ ಪೋಷಕರು ಕೊಡುವಂತಹ ಪ್ರೋತ್ಸಾಹ, ಮುಖ್ಯವಾಗಿ ಉಡುಪಿನ ಬಗ್ಗೆ ಏನ್ ಹೇಳ್ತೀರಾ? ಉಡುಪಿನ ಬಗ್ಗೆ ಅಂತಂದ್ರೆ ಇದು ನಿಜವಾಗಿ ಜನರು ಅನುಕರಣೆ ಮಾಡ್ತಾರೆ ಮೇಡಮ್, ಅನುಕರಣೆ ಮಾಡ್ಬೇಕು, ಆದ್ರೆ ಅಂಧಾನುಕರಣೆ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ, ಈಗ ಬಿಸಿಲು ಪ್ರದೇಶಗಳಲ್ಲಿ ಏನು ಇರ್ತದೆ, ಅವರಿಗೆ ಹೆಚ್ಚು ಸೆಕೆ ಆಗ್ತಾ ಇರ್ತದೆ, ಅವ್ರ ಬಟ್ಟೆಗಳನ್ನ ಕಡಿಮೆ ಧರಿಸ್ತಾರೆ. ಅದೇ ಬಟ್ಟೆಗಳನ್ನ ನೀವು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ, ಉದಾಹರಣೆಗೆ ಮಡಿಕೇರಿಯಲ್ಲಿ ನೀವು ಗೋವಾದಲ್ಲಿ ಉಪಯೋಗಿಸುವ ಬಟ್ಟೆಯನ್ನ ನೀವು ಮಡಿಕೇರಿಯಲ್ಲಿ ಬಂದು ಉಪಯೋಗಿಸಿದ್ರೆ ಹೇಗಾಗ್ಬಹುದು? ನಮ್ಮ ದೇಹ ಅದರ ಆ ಚಳಿಯನ್ನ ಆ ಬಟ್ಟೆಯಲ್ಲಿ ತಡ್ಕೊಳಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಇದು ಇದ್ರ ಅರಿವಿರ್ಬೇಕು. ಅಥವಾ ನಾವೇ ಗುಲ್ಬರ್ಗಕ್ಕೆ ಹೋಗಿ ಸ್ವೆಟರ್ ಹಾಕ್ತೇವೆ ಅಂತಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ಹಾಗಾದ್ರೆ ಆ ಅರಿವು ಯಾರಲ್ಲಿ ಇರ್ಬೇಕು? ಬಟ್ಟೆ ಹಾಕುವವನಲ್ಲಿ ಇರ್ಬೇಕು. ಎಲ್ಲವೂ ಇವತ್ತು ಏನಾಗಿದೆ ಅಂತಂದ್ರೆ ಫ್ಯಾಷನ್ ಯುಗ ಅಂತ ಆಗಿದೆ. ಆ ಫ್ಯಾಷನ್ ಯಾರು ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಏಕೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಜನರಿಗೆ. ಇಲ್ಲಿ ಕೂಡ ಮತ್ತೆ ನಾವು ಹಿಂದೆ ಬಿದ್ದಿದ್ದೇವೆ. ಹೌದು, ಅಂದ್ರೆ ಇದು ಯಾವ್ದ್ರ ಕೊರತೆ ಅಂತಂದ್ರೆ ಸರಿಯಾದ ತಿಳುವಳಿಕೆ ನಮಗೆ ಇಲ್ಲ. ಅವರು ಹೇಳ್ತಾರೆ ನಾವು ಮಾಡ್ತೀವಿ, ಅಥವಾ ಅವನು ಮಾಡಿದಾನೆ ನಾವು ಮಾಡ್ಬೇಕು, ಅವ್ರು ಹಾಗ್ ಮಾಡ್ತಾರೆ ನಾವು ಹೀಗ್ ಮಾಡ್ತೇವೆ. ನಾನು ಒಂದು ಎರಡು ಎಷ್ಟೋ ಕಡೆಗಳಲ್ಲಿ ನೋಡಿದ್ದೇನೆ, ಟೂರ್ ಹೋಗೋದು ಪಿಕ್ನಿಕ್ ಹೋಗೋದು ಅಂತಂದ್ರೆ ಒಂದು ಕೂಲಿಂಗ್ ಗ್ಲಾಸ್ ಇರ್ಲೇಬೇಕು. ಅದು ಸೂರ್ಯಾಸ್ತಮಾನ ಆದ ನಂತರ ಅವರು ಕೂಲಿಂಗ್ ಗ್ಲಾಸ್ ಯಾಕೆ ಹಾಕ್ತಾರೆ ಅಂತ ಗೊತ್ತಾಗೋದಿಲ್ಲ ಕೆಲವೊಮ್ಮೆ. ಇನ್ನೂ ಒಂದು ಇರ್ತದೆ, ಟೂರ್ ಹೋಗೋದು ಅಂತಂದ್ರೆ ಹೀಗೆ ಈ ಬಟ್ಟೆ ಹೀಗೆ ಇದ್ರೇನೆ ಅದು ಟೂರ್ ಅಂತ, ಕಡಿಮೆ ಬಟ್ಟೆಯಲ್ಲಿ, ಬಟ್ ಲೆಸ್ ಲಗ್ಗೇಜ್ ಮೋರ್ ಕಂಫರ್ಟ್ ಅಂತ ಇದೆ. ಆದ್ರೆ ಲೆಸ್ ಬಟ್ಟೆಗಳನ್ನ ಹಾಕಿ ಎಲ್ಲಿಯೂ ನೀವು ಟೂರ್ ಹೋಗಿ ಅಂತಿಲ್ಲ. ಹೌದು, ಅಲ್ಲಲ್ಲಿಗೆ ಸೀಮೆಗೆ ಸರಿಯಾದ ಬಟ್ಟೆಗಳನ್ನ ಹಾಕಿ. ಪೋಷಾಕು ಯಾವತ್ತು ಅದು ಅದನ್ನ ಹೇಗೆ ಹೇಳ್ಬೇಕು ಗೊತ್ತಾಗೋದಿಲ್ಲ, ಮಾನವನ್ನ ಮುಚ್ಚುವಂತಿರ್ಬೇಕು ಅಂತಿದೆ. ನಮಗೆ ಬಟ್ಟೆ ಹಿಂದಿನವರೇ ಹೇಳ್ತಿದ್ರು, ಮೈ ತುಂಬಾ ಉಂಡು ಉಡಕ್ಕೆ ತೊಂದ್ರೆ ಇಲ್ಲ ಅಂತ. ಅಂದ್ರೆ ಉಣ್ಣಕ್ಕೂ ಇರ್ಬೇಕು, ಉಡಕ್ಕೂ ತೊಂದ್ರೆ ಇಲ್ಲ ಅಂತ. ಅಷ್ಟು
ಅಷ್ಟು ಚೆನ್ನಾಗಿ ಹಿಂದಿನ ನಾವು ಪದ್ಧತಿಗೆ ಏನು ಹೋದವು, ಹಿಂದಿನ ಪದ್ಧತಿಗೆ ಹೋಗ್ಬೇಕು ಅಂತಂದ್ರೆ ನಾವು ಹಿಂದಿನ ಕಾಲಕ್ಕೆ ಹೋಗ್ಬೇಕು ಅಂತ ಹೇಳೋದಿಲ್ಲ, ಬಟ್ ಆ ಹಿಂದೆ ಏನು ಅನುಸರಿಸ್ತಿದ್ರು, ಅವ್ರು ಯಾಕೆ ಅನುಸರಿಸ್ತಿದ್ರು, ಇದ್ರ ಬಗ್ಗೆ ಒಂದು ಚಿಂತನೆಯನ್ನ ನಾವು ಮಾಡಿದ್ರೆ ನಾವು ಎಲ್ಲಿ ಎಡವಿದ್ದೇವೆ, ನಾವು ಏನು ತಪ್ಪು ಮಾಡ್ತಿದ್ದೇವೆ, ನಾವು ಯಾಕೆ ಹೀಗಾಗಿದ್ದೇವೆ ಅಂತ ಗೊತ್ತಾಗಿಬಿಡುತ್ತೆ. ಹೌದು, ಇಲ್ಲಿ ಬಟ್ಟೆಗಳು ಬೇಕಾ ನಮಗೆ, ಅದು ಎಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಅಲ್ಲಿ ಸೆಖೆ ಜಾಸ್ತಿ ಇರ್ತದೆ, ಬೀಚಿಗೆ ಹೋಗ್ತಾರೆ, ಆದ್ರೆ ಅದನ್ನ ಇಲ್ಲಿ ನೀವು ತಂದು ಯಾಕೆ ಅಳವಡಿಸ್ಕೊಳ್ತೀರಿ? ಈಗ ಫುಡ್ ವಿಚಾರದಲ್ಲೂ ಅದೇ ಬರ್ತದೆ ನೋಡಿ, ಅಲ್ಲಿ ಅವರು ನೂಡಲ್ಸ್ ತಿನ್ಬಹುದು, ಆದ್ರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ತಿಂಡಿಗಳಲ್ಲಿ ಏನಿತ್ತು, ಅವಲಕ್ಕಿ ಕೊಡ್ತಾ ಇದ್ರು ಶಾಲೆಯಿಂದ ಬಂದ ತಕ್ಷಣ. ನಮಗೆ ಒಳ್ಳೆ ಏನು ಪ್ರೋಟೀನ್ ಯುಕ್ತ ಆಹಾರ ಬೇಕು ಅಂತಂದ್ರೆ ಕಡ್ಲೆ ಬೆಲ್ಲ ಕೊಡ್ತಾ ಇದ್ರು. ಈ ತರದ ಆಹಾರಗಳೆಲ್ಲ ಇವತ್ತು ಯಾಕೆ ಕಾಣಿಸ್ತಾ ಇಲ್ಲ? ಎಲ್ಲರಿಗೆ ರೆಡಿಮೇಡ್ ಫುಡ್ಗಳು ಬೇಕು, ಯಾರಿಗೂ ಕೆಲಸ ಮಾಡುವ ಆಸಕ್ತಿ ಇಲ್ಲ, ಒಂದಿಷ್ಟು ಕಷ್ಟಪಡಕ್ಕೆ ಇಷ್ಟ ಇಲ್ಲ ಯಾರು. ಎಲ್ಲರೂ ಹಣ ಸಂಪಾದನೆ ಮಾಡ್ತಾರೆ, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ, ಆದ್ರೆ ತಿನ್ನುವಂತ ವಿಚಾರದಲ್ಲಿ ಬರುವಾಗ ಮಾತ್ರ ಅವರು ಎಲ್ಲರೂ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ದೇಹಕ್ಕೆ ಏನೂ ಪ್ರಯೋಜನ ಇಲ್ಲದ ತಿಂಡಿಗಳನ್ನ ತಿಂತಾರಲ್ಲ ಅಂತ ಬೇಸರ ಆಗ್ತಾ ಇದೆ. ಮೊದ್ಲು ನೋಡಿ, ಇದೇ ಪರ್ಪಸ್ ಇಂದಾನೇ ವೈದ್ಯರ ಹತ್ರ ಹೋಗುವಂತಹವರ ಸಂಖ್ಯೆ ಕಡಿಮೆ ಇತ್ತು. ಹೌದು, ಆದ್ರೆ ಇವತ್ತು ನೀವು ನೋಡಿ, ಯಾವುದೇ ವೈದ್ಯರ ಹತ್ರ ಹೋಗಿ ಕನಿಷ್ಠ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವು ಒಂದು ಗಂಟೆ ಎರಡು ಗಂಟೆ ನಿಲ್ಲೇಬೇಕು. ಅಂದ್ರೆ ನಮ್ಮ ದೇಹ ಅನಾರೋಗ್ಯದ ಗೂಡಾಗಿದೆ ಅಂತ ಹೇಳುವಂತದ್ದು ನಮಗೆ ಅಲ್ಲಿ ಕಾಣ್ತಾ ಇದೆ. ಹೌದು, ಇದಕ್ಕೆ ಕಾರಣ ಇದು, ಹೇಗೆ ಇದನ್ನ ಸರಿ ಮಾಡಬಹುದು, ಇವೆಲ್ಲ ತಿಳ್ಕೊಳ್ಬೇಕಾದ ವಿಚಾರ. ಒಂದು ಪೋಷಕರು ಶಿಕ್ಷಕರು ಅಂತ ಹೇಳುವ ಸಂದರ್ಭದಲ್ಲಿ ಸುಖಿ ಸಮಾಜಕ್ಕೆ ಇವೆಲ್ಲ ಅವಶ್ಯಕತೆ ಬೀಳ್ತದೆ ಮೇಡಮ್. ಆರೋಗ್ಯದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲಿ, ವಿಹಾರದ ವಿಚಾರದಲ್ಲಿ, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಭಾರತ ಏನು ಕನಸು ಕಾಣ್ತಾ ಇದೆ, ನವ ಭಾರತದ ಕನಸು, ಅಭಿವೃದ್ಧಿ ಮಕ್ಕಳಿಂದ ಸಾಧ್ಯ ಇದೆ, ಇವರೇ ನಮ್ಮ ನೇತಾರರು ಅಂತ ಏನು ಹೇಳ್ತಾ ಇದ್ದಾರೆ ಅದು ಖಂಡಿತ ಸಾಧ್ಯ ಇದೆ. ಯಾಕೆಂತಂದ್ರೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಾವು ವಿಶ್ವಗುರು ಆಗ್ಬೇಕು ಅಂತಂದ್ರೆ ಈ ಪಥ ಕೂಡ ನಮ್ದು ಬೇಕು. ನಾವು ಕೇವಲ ತಂತ್ರಜ್ಞಾನದಲ್ಲಿ ಮುಂದೆ ಹೋದ್ರೆ ಸಾಲದು, ನಮ್ಮ ಆರೋಗ್ಯ ಮಟ್ಟವನ್ನ ಕೂಡ ಸುಧಾರಿಸಿಕೊಂಡು ಹೋದಾಗ ಬಹಳ ದೇಶಕ್ಕೆ ಅದು ಅನುಕೂಲಕರ ಆಗಿರ್ತದೆ, ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿರ್ತದೆ. ಸಾಮಾಜಿಕ ಈ ಸ್ತರ ಚೆನ್ನಾಗಿದ್ದಾಗ ಆರ್ಥಿಕ ಸ್ತರ ಚೆನ್ನಾಗಿರ್ತದೆ, ಆರ್ಥಿಕ ಸ್ತರ ಚೆನ್ನಾಗಿದ್ದಾಗ ಸುಖಿ ಸಮಾಜದ ನಿರ್ಮಾಣ ಆಗುತ್ತೆ. ಹೌದು, ಅಂದ್ರೆ ನೀವು ಮೊದ್ಲೇ ಒಂದು ಮಾತನ್ನ ಹೇಳಿದ್ರಿ, ಯಾವುದನ್ನ ಮೊದ್ಲು ಮಾಡಬೇಕು ಅದನ್ನ ನಂತರ ಮಾಡ್ತಾರೆ, ಯಾವುದನ್ನ ನಂತರ ಮಾಡಬೇಕು ಅದನ್ನ ಮೊದ್ಲು ಮಾಡಿರ್ತಾರೆ ಅಂತ. ಹೌದು ಅಲ್ವಾ? ಹೌದು, ಅದೇ ನಾನು ಹೇಳಿದ್ದು, ಕಲಿಯುವ ಸಮಯದಲ್ಲಿ ಯಾವುದನ್ನೋ ಕಲಿತಾ ಇದ್ದಾರೆ, ವಿದ್ಯೆಗೆ ಕೊಡುವ ಸಮಯವನ್ನ ಇನ್ನೊಂದು ಯಾವುದಕ್ಕೋ ಒಂದು ಬಳಸಿಕೊಳ್ತಾರೆ, ಯಾವುದೋ ಒಂದು ವಿಚಾರಕ್ಕೆ. ಈ ಎಲ್ಲ ಕಾರಣಗಳು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತದೆ. ಹೌದು, ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಇವನ್ನೆಲ್ಲ ನಾವು ಜವಾಬ್ದಾರಿಯುತವಾಗಿ ನಿರ್ವಹಿಸುವುದು ಹೇಗೆ, ಇವು ಎಲ್ಲಿಂದ ಬರಬೇಕು, ಸಂಘಟನೆಗಳು ಇದಕ್ಕೆ ಸಹಕರಿಸಬಹುದೇ, ಸಮಾಜ ಸಹಕರಿಸಬಹುದೇ, ಶಿಕ್ಷಕರು ಮಾಡಬಹುದಾ, ಪೋಷಕರು ಮಾಡಬಹುದು, ಎಲ್ಲರಿಗೂ ಒಂದು ರೀತಿಯ ಗೊಂದಲ. ಆ ಗೊಂದಲದ ನಿವಾರಣೆ ಎಲ್ಲಿಂದ ಅಂತ ಹೇಳುವಂತದ್ದು ಒಂದು ರೀತಿಯ ನಿಗೂಢ ಪ್ರಶ್ನೆ ಕೂಡ. ಆದ್ರೆ ಮಾಡಬಹುದು, ಸಮಯ ಮಿಂಚಿಲ್ಲ, ಖಂಡಿತ ಮಾಡಬಹುದು. ಇದು ಬರ್ಬೇಕಷ್ಟೇ, ಅವರವರಲ್ಲಿ ಬರ್ತದ ಅಥವಾ ಬೇರೆಯವರಿಂದ ಬರ್ತದ, ಇದಕ್ಕೆ ಯಾರು ಹೊಣೆ ಹೇಳುವ ವಿಚಾರದಲ್ಲಿ ನಾವು ಹೆಚ್ಚಿನ ಜಾಗೃತರಾಗಬೇಕು ಮೇಡಮ್. ಹೌದು, ಅದರಲ್ಲೂ ಕೂಡ ಮಕ್ಕಳಿಗಾಗಿ ನಮ್ಮ ಒಂದಷ್ಟು ಸಮಯವನ್ನ ಖಂಡಿತವಾಗ್ಲೂ ಮೀಸಲಿಡಬೇಕು. ಹೌದು, ಅದು ಹೇಗೆ ಮೀಸಲಿಡಬೇಕು? ಮಗುವಿನ ಹತ್ರ ಇವತ್ತಿನ ಪೇಪರ್ ಓದಿದ್ಯಾ, ಇವತ್ತು ಏನು ವಿಶೇಷ, ಇವತ್ತು ಶಾಲೆಗಳಲ್ಲಿ ಏನಾಯ್ತು, ಏನು ಕಲಿತೆ, ಇವನ್ನೆಲ್ಲ ನಾವು ಕೇಳಿದಾಗ ಆ ಮಗುವಿಗೆ ಕೂಡ ಒಂದ್ ಸ್ವಲ್ಪ ಖುಷಿ ಆಗುತ್ತೆ, ಓ ನನ್ನ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ, ನಾಳೆ ಏನು ತಿಂಡಿ ಮಾಡಬಹುದು, ಯಾಕೆಂತಂದ್ರೆ ಅದಕ್ಕೆ ಒಂದು ಖುಷಿಯ ತಿಂಡಿ ಅಂತ ಇರ್ತದೆ. ಎಲ್ಲ ಟೈಮಲ್ಲಿ ಮಾಡಕ್ ಆಗದೇ ಇದ್ರು ಒಂದು ವಾರದಲ್ಲಿ ಒಂದೆರಡು ದಿವಸ ಕೇಳ್ಕೊಂಡು ಮಾಡಿದಾಗ ಅದಕ್ಕೆ ಖುಷಿ ಆಗಿಬಿಡ್ತದೆ. ಆಮೇಲೆ ಅದೇ ಹೇಳುತ್ತೆ, ಈ ತಿಂಡಿ ಚೆನ್ನಾಗಿದೆ, ಈ ತಿಂಡಿಯನ್ನ ಮಾಡು ಅಂತೆಲ್ಲ. ಈಗ ಆಗ ಏನಾಗುತ್ತೆ, ಮನೆಯಲ್ಲಿ ಸ್ವಲ್ಪ ಉಳಿತಾಯದ ಮನೋಭಾವವೂ ಬರ್ತದೆ, ಖರ್ಚು ಕಡಿಮೆ ಆಗುತ್ತೆ, ಆರೋಗ್ಯವೂ ಚೆನ್ನಾಗಿರ್ತದೆ. ಹೀಗೆ ಒಟ್ಟಿನಲ್ಲಿ ಎಲ್ಲರ ಒಂದು ಸಮ್ಮಿಳಿತ ಬೇಕು ಮೇಡಮ್. ಇದು ಒಬ್ಬರಿಂದ ಅಂತ ಆಗುವಂತದ್ದಲ್ಲ, ನಾನು ಅದೇ ಹೇಳಿದಂಗೆ ಇದಕ್ಕೆ ಜಾಗೃತಿ ಎಲ್ಲಿಂದ ಬರಬೇಕು, ಹೇಗ್ ಬರ್ಬೇಕು ಅಂತ ನೀವುಗಳೇ ಮಾಧ್ಯಮದ ಮೂಲಕ ಹೇಳಬೇಕು ಅಲ್ವಾ. ಅಂದ್ರೆ ಸುಖಿ ಸಮಾಜದ ನಿರ್ಮಾಣಕ್ಕೆ ಅದರಲ್ಲೂ ಕೂಡ ಮಕ್ಕಳ ವಿಷಯ ಬಂದಾಗ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು ಅಂತ.
ಇದುವರೆಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ, ಈ ವಿಷಯ ಕುರಿತು ಆರ್ಥಿಕ ಸಲಹೆಗಾರರು ಹಾಗೂ ಯೋಗ ಶಿಕ್ಷಕಿಯೂ ಆಗಿರುವ ಮಡಿಕೇರಿಯ ಗೀತಾ ಗಿರೀಶ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ. ಈ ಸಂವಾದದ ಎರಡನೆಯ ಭಾಗ ಮುಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ. ಇದುವರೆಗೆ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹೇಮಾವತಿ ಎಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.